ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಆ ಲಾಕ್ನ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಟೂ ಚೈನ್ ಹಾಕೋತಾ ಇದ್ದೀನಿ. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಇಲ್ಲಿ ಟೂ ಚೈನ್ನ ಪಕ್ಕದಲ್ಲೇ ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಎರಡಲ್ಲಿ ಒಂದು ಮತ್ತು ಎರಡಲ್ಲಿ ಒಂದು ಮತ್ತು ಇವಾಗ ಡಬಲ್ ಕ್ರೋಷೆ. ನಾವೇನು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ಚಾನಲ್ನ ನೋಡೋರಿಗೆ ಡಬಲ್ ಕ್ರೋಷೆ ಸ್ಟಿಚ್ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಡಬಲ್ ಕ್ರೋಷೆಸ್ ಎಲ್ಲ ನಮಗೆ ಈವನ್ನಾಗಿ ಬರಬೇಕು. ಆಡಾಗಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಲೆಂತನ್ನು ನಾವು ಮೇಂಟೈನ್ ಮಾಡ್ಕೋಬೇಕು, ಜೊತೆಗೆ ಕೌಂಟಿಂಗ್ಸ್ನ ಕೂಡ ಈ ಡಿಸೈನ್ಗೆ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮತ್ತೆ ನಾನು ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಎರಡಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ನಾನು ಡಬಲ್ ಕ್ರೋಷೆಯನ್ನು ಮಾಡ್ಕೋತೀನಿ. ಡಬಲ್ ಕ್ರೋಷೆಗಳು ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ಮಾಡ್ಕೋಬೇಕು. ಒಂದಕ್ಕೆ ಮತ್ತು ಇನ್ನೊಂದು ಡಬಲ್ ಕ್ರೋಷೆಗೆ ಗ್ಯಾಪ್ಗಳನ್ನ ನಾವು ಕೊಡಬಾರ್ದು. ಇವತ್ತಿನ ಡಿಸೈನ್ಗೆ ನಾನು ಆರೆಳೆ ದಾರನ ತಗೊಂಡಿರೋದು. ನೋಡಿ, ಕೌಂಟ್ ಮಾಡ್ಕೊಳ್ಳಿ, ಇಲ್ಲಿ ಒಟ್ಟು ನಾನು ಏಳು ಡಬಲ್ ಕ್ರೋಷೆಯನ್ನು ಮಾಡಿದ್ದೀನಿ. ಇವಾಗ ನಾನು ಎಂಟನೇ ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಟೂ ಚೈನ್ನ ನಾನು ಯಾವುದೇ ಕಾರಣಕ್ಕೂ ಇವತ್ತಿನ ಡಿಸೈನ್ಗೆ ಕನ್ಸಿಡರ್ ಮಾಡಿಕೊಂಡಿಲ್ಲ. ಡಬಲ್ ಕ್ರೋಷೆ ಮಾಡಿ ಆದಮೇಲೆ ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಬೀಡ್ನ ಹಾಕೋತಾ ಇದ್ದೀನಿ. ಒಂದು ರಿಂಗ್ ಬೀಡ್ನ ಒಳಗಡೆ ಒಂದು ಕ್ರಿಸ್ಟಲ್ ಬೀಡ್ನ ಇಟ್ಟು ನಾನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಪರ್ಚೇಸ್ ಮಾಡೋ ಮೆಟೀರಿಯಲ್ಸ್ ಅಂದರೆ ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಕವಿತಾ ಎಂಟರ್ಪ್ರೈಸಸಲ್ಲಿ ನಾನು ತೊಗೊಳ್ಳೋದು. ಅವರ ಶಾಪ್ದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, ಈ ರೀತಿ ಬೀಡ್ನ ಹಾಕಿ ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಬೀಡ್ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ಸೊ ಬೀಡ್ ಎಲ್ಲಿ ರೀಚ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ನೋಡಿ, ಇದು ಈ ರೀತಿ ಕಾಣಿಸುತ್ತೆ ನಮಗೆ. ಮತ್ತು ಇವಾಗ ನಾವೇನು ಡಬಲ್ ಕ್ರೋಷೆ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಪಕ್ಕದೇ ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಹೋಗ್ತೀನಿ ನಾನು. ಆದಷ್ಟು ಇಲ್ಲಿ ಬೀಡ್ನ ಹಾಕ್ಕೋಬೇಕಾದ್ರೆ ಹಾಕ್ಕೊಂಡಾದಮೇಲೆ ಒಂದ್ಸತಿ ನೋಡ್ಕೊಳ್ಳಿ, ಏನಾದರೂ ಸುಕ್ಕು ಬಂದಿದೆಯಾ ಸೀರೆ, ಅಥವಾ ಎಕ್ಸಾಕ್ಟು ಪಾಯಿಂಟ್ಗೆ ನಾವು ಡಬಲ್ ಕ್ರೋಷೆನ ಮಾಡ್ಕೊಂಡಿದ್ದೀವ, ಇದನ್ನು ಕರೆಕ್ಟಾಗಿ ಗಮನ ಇಟ್ಟು ಚೆಕ್ ಮಾಡ್ಕೋತಾ ಇರಿ. ಈ ರೀತಿ ಡಿಸೈನ್ಗಳಿಗೆ ಬೇಸ್ ಲೈನ್ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅಲ್ವಾ, ಇದನ್ನೇ ಬೇಸ್ ಲೈನ್ ಅಂತ ಹೇಳಿ ನಾವು ವರ್ಕ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ದಯವಿಟ್ಟು ಅವಾಗವಾಗ ಚೆಕ್ ಮಾಡ್ಕೋತಾ ಇರಿ. ಸೀರೆ ಏನಾದರೂ ಸುಕ್ಕು ಬಂದಿದ್ದರೆ ಇವಾಗಲೇ ನೋಡ್ಕೋಬೇಕು. ಇನ್ ಕೇಸ್ ಕರೆಕ್ಟಾಗಿ ನೋಡ್ಕೊಳ್ಲಿಲ್ಲ ಅಂತಂದರೆ ನೆಕ್ಸ್ಟ್ ಲೇಯರ್ನ ನಾವು ವರ್ಕ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ ಸುಕ್ಕು ಬಂದುಬಿಡುತ್ತೆ. ಸೊ ಹಾಗಾಗಿ ಬೇಸ್ ಲೈನೇ ನಾವು ವರ್ಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ವರ್ಕ್ ಮಾಡ್ಕೋಬೇಕು. ಸೊ ಮತ್ತೆ ಇಲ್ಲೂ ಕೂಡ ನಾನು ಎಂಟು ಡಬಲ್ ಕ್ರೋಷೆಗಳನ್ನ ಮಾಡ್ಕೋತೀನಿ. ಸೊ ಡಬಲ್ ಕ್ರೋಷೆಗಳು ನೋಡ್ತಾ ಇರ್ಬೋದು, ಒಂದ್ರ ಪಕ್ಕ ಒಂದು ನಾನು ವರ್ಕ್ ಮಾಡ್ತಾ ಇರೋದು, ಯಾವುದೇ ಕಾರಣಕ್ಕೂ ಗ್ಯಾಪ್ ಕೂಡ ನಾನು ಕೊಟ್ಟಿಲ್ಲ. ನೋಡಿ, ಕೌಂಟ್ ಮಾಡ್ಕೊಳ್ಳಿ, ಸೊ ಏಳಾಗಿದೆ. ಇವಾಗ ಎಂಟನೇ ಡಬಲ್ ಕ್ರೋಷೆನ ನಾನು ಮಾಡ್ಕೋತಾ ಇದ್ದೀನಿ. ನೋಡಿ, ಪಕ್ಕದಲ್ಲೇ ಮಾಡ್ಕೋತಾ ಇದ್ದೀನಿ, ಲೆಂತ್ ಕೂಡ ಅಷ್ಟೇ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಎಂಟು ಡಬಲ್ ಕ್ರೋಷೆ ಆದಮೇಲೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಈ ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ತ್ರೀ ಚೈನ ನಾವು ಲಾಕ್ ಮಾಡಬಾರ್ದು, ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ನೋಡಿ, ಇದು ಈ ರೀತಿ. ಇಲ್ಲೂ ಅಷ್ಟೇ, ಒಂದ್ಸತಿ ಚೆಕ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ಗೆ ನಾವು ಡಬಲ್ ಕ್ರೋಷೆ ಮಾಡಿದ್ದೀವ ಅಥವಾ ಏನಾದರೂ ಮುಂದೆ ಮಾಡಿಬಿಟ್ಟಿದ್ದೀವ ಅಂತ ಹೇಳಿ. ನೋಡಿ, ಮತ್ತೆ ಇವಾಗ ಡಬಲ್ ಕ್ರೋಷೆ. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಜೊತೆಗೆ ನನ್ನ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಜೊತೆಗೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಮತ್ತು ಇವಾಗ ಡಬಲ್ ಕ್ರೋಷೆ. ಸೊ ಐದು ಡಬಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆರನೇ ಡಬಲ್ ಕ್ರೋಷೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಎರಡರಲ್ಲಿ ಒಂದು
ಮತ್ತು ಎರಡರಲ್ಲಿ ಒಂದು. ಸೊ ಒಟ್ಟು ಇಲ್ಲಿ ಒಂದು ಬಾಕ್ಸ್ಗೆ ನಾವು 8 ಡಬಲ್ ಕ್ರೋಷೆಗಳನ್ನ ಮಾಡ್ಕೋಬೇಕು. 7 ಕೂಡ ಮಾಡ್ಕೋಬೋದು, ಇಲ್ಲ 8 ಕೂಡ ಮಾಡ್ಕೋಬೋದು. 8ಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, 7ಕ್ಕಿಂತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ಟ್ಯಾಂಡರ್ಡ್ ಅಂತ ಅಂದರೆ 8 ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ 8 ಡಬಲ್ ಕ್ರೋಷೆಗಳು ವರ್ಕ್ ಮಾಡಿ ಆದಮೇಲೆ ನಾನಿವಾಗ ಬೀಡ್ ಹಾಕೋತೀನಿ. ಇಲ್ಲಿ ಹಾಕಿದ್ದೆ ಅಲ್ವಾ, ಈ ರೀತಿ ಬೀಡ್ನ ನಾನು ಇಲ್ಲೂ ಕೂಡ ಹಾಕೋತೀನಿ. ಒಂದು ಕಡೆ ಬೀಡ್ ಹಾಕಿದ್ರೆ ಒಂದು ಕಡೆ ನಾವು 3 ಚೈನ್ ಹಾಕೋತೀವಿ. ನೋಡ್ತಾ ಇರ್ಬೋದು, ಫಸ್ಟು ಬೀಡ್ ಹಾಕ್ಕೊಂಡೆ, ಆಮೇಲೆ 3 ಚೈನ್ ಹಾಕ್ಕೊಂಡಿದ್ದೆ, ಒಂದು ಬಾಕ್ಸ್ಗೂ ಇನ್ನೊಂದು ಬಾಕ್ಸ್ಗೂ. ಮತ್ತೆ ಇವಾಗ ನಾನು ಬೀಡ್ನ ಹಾಕೋತೀನಿ. ಒಂದು ಕಡೆ 3 ಚೈನ್ ಬರುತ್ತೆ, ಒಂದು ಕಡೆ ನಮಗೆ ಬೀಡ್ ಬರುತ್ತೆ. ಸೊ ಇವತ್ತಿನ ಡಿಸೈನ್ದು ಬೇಸ್ ಲೈನು ಈ ರೀತಿ ಬರುತ್ತೆ ನಮಗೆ. ನೋಡಿ ಬೀಡ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಇದು ಡೋನಟ್ ಬೀಡಲ್ವಾ, ಬೀಡನ್ನ ಲಾಕ್ ಮಾಡಿ ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಎಲ್ಲಿಗೆ ಬರುತ್ತೋ ನೋಡಿ ನಾವು ಡಬಲ್ ಕ್ರೋಷೆನ ಮಾಡ್ಕೋಬೇಕು. ಸೊ ಇದೇ ಥರ ಸೀರೆ ಪೂರ್ತಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ. ನೋಡಿ ಇಲ್ಲಿ 8 ಡಬಲ್ ಕ್ರೋಷೆ ಆಯ್ತಲ್ವಾ, 8 ಡಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿ, ಮತ್ತೆ ನಾನು 8 ಡಬಲ್ ಕ್ರೋಷೆಗಳನ್ನ ಹಾಕೋತಾ ಇದ್ದೀನಿ. ಸೊ ಇದು ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ನಾನು 2 3 ಚೈನು ಹಾಗೆ 2 ಬೀಡ್ ಬರೋ ಥರ ಮಾಡಿರೋದು, ನಿಮಗೆ ಐಡಿಯಾ ಬರಲಿ ಅಂತ ಹೇಳಿ. ಒಂದೊಂದನ್ನೇ ಮಾಡಿ ತೋರಿಸಿದ್ರೆ ಕೆಲವೊಬ್ರಿಗೆ ಅಷ್ಟಾಗಿ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ ಡಬಲ್ ಕ್ರೋಷೆಗಳು ಅಷ್ಟೇ, ಲೆಂತ್ ಮೇಂಟೈನ್ ಮಾಡೋದು ಕಂಪಲ್ಸರಿ. ಹಾಗೆ ಒಂದ್ರ ಮೇಲೆ ಒಂದು ಡಬಲ್ ಕ್ರೋಷೆಗಳನ್ನ ಮಾಡಬಾರ್ದು, ಒಂದ್ರ ಪಕ್ಕ ಒಂದು ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು, ಇದು ಕಂಪಲ್ಸರಿ. ಮತ್ತು ಇವಾಗ ಡಬಲ್ ಕ್ರೋಷೆ ಪಕ್ಕ ಪಕ್ಕದಲ್ಲೇ. ಸೊ ಇಲ್ಲಿ ಸೀರೆ ಕಲರ್ ಬಂದು ರೆಡ್ ಇದೆ, ಪಲ್ಲು ಕಲರ್ ಬಂದು ನಮಗೆ ಗ್ರೀನ್ ಕಲರ್ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತಿನ ಡಿಸೈನ್ದು ಸ್ಟಾರ್ಟಿಂಗ್ ಲೇಯರ್ನ ನಾನು ಸೀರೆ ಕಲರಲ್ಲಿ ಮಾಡ್ಕೋತಾ ಇದ್ದೀನಿ, ಅಂದರೆ ರೆಡ್ ಕಲರಲ್ಲಿ. ಯೂಶ್ವಲಿ ನಾನು ಇದೇ ರೀತಿ ವರ್ಕ್ ಮಾಡ್ಕೊಳ್ಳೋದು. ಪಲ್ಲುಗೆ ಕಾಂಟ್ರಾಸ್ಟ್ ಕಲರ್ ಏನಾದರೂ ಇತ್ತು ಅಂತ ಅಂದರೆ ಆ ಕಲರ್ ನಾನು ಫಸ್ಟ್ ಲೇಯರ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ. ನೋಡಿ ಇದು ನಿಮ್ಮ ನೋಡ್ತಾ ಇರ್ಬೋದು, ಒಂದು ಬೀಡು 3 ಚೈನು, ಇದು ಈ ರೀತಿ ಬರುತ್ತೆ ನಮಗೆ. ಸೊ ನೋಡಿ ಈ ರೀತಿ ಬರುತ್ತೆ, ಒಂದು ಕಡೆ ಬೀಡ್ ಬರುತ್ತೆ, ಒಂದು ಕಡೆ 3 ಚೈನ್. ಇವಾಗ ಮತ್ತೆ ಇಲ್ಲಿ ಬೀಡ್ ಹಾಕ್ಕೋಬೇಕು. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನೋಡಿ, ನಾವೇನು 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ ನಮ್ಮ ಮೇಲ್ಗಡೆಗೆ ನಾನು ಗ್ರೀನ್ ಕಲರ್ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಚೈನ್ ಹಾಕೋತಾ ಇದ್ದೀನಿ, 2 3 4 4 ಚೈನ್ ಹಾಕ್ಕೊಂಡು ನೋಡಿ, 1 2 3 4 ಐದನೇ ಡಬಲ್ ಕ್ರೋಷೆ ಆದಮೇಲೆ ಬರೋ ಚೈನ್ಗೆ ನಾನು ಮೇಲ್ಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 5 ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ 6ನೇ ಡಬಲ್ ಕ್ರೋಷೆ ಮೇಲ್ಗಡೆಗೆ ನಾನು 4 ಚೈನ್ನ ಲಾಕ್ ಮಾಡಿದ್ದು. ಇವಾಗ ನಾನು ಇಲ್ಲಿಂದಾನೇ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ನ ಒಳಗಡೆಗೆ ನಾನು ಡಬಲ್ ಕ್ರೋಷೆಯನ್ನು ಮಾಡ್ಕೋತೀನಿ. ನೋಡಿ ಇಲ್ಲಿಂದಾನೇ ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ, ಇಲ್ಲಿ ಬೀಡ್ನ ಒಳಗಡೆ ಇಲ್ಲಿಗೆ ನೀಡಲ್ನ ಹಾಕಿ ನಾನು ಡಬಲ್ ಕ್ರೋಷೆಯನ್ನು ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬೀಡ್ಗಳನ್ನ ಹಾಕಿದಾಗ ಬೀಡ್ನ ಮಧ್ಯೆ ದಾರ ಇದೆಯಲ್ವಾ, ಅಲ್ಲಿಗೆ ನಾವು ನೀಡಲ್ನ ಟಚ್ ಮಾಡಬಾರ್ದು. ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಬೀಡ್ನ ಒಳಗಡೆಗೆ, ಈ ಕಡೆ ಹಾಫ್ ಬೀಡ್ ಏನು ಬರುತ್ತೆ ಅಲ್ವಾ, ಗ್ಯಾಪ್ ಇರುತ್ತೆ ನಮಗೆ ಬೀಡ್ದು, ಆ ಬೀಡ್ನ ಒಳಗಡೆಗೆ ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ದಾರ ತಗೊಳ್ಳಿ, ಬೀಡ್ನ ಒಳಗಡೆಗೆ ಇನ್ಸರ್ಟ್ ಮಾಡಿ ದಾರ ತೆಗೆದು ನಾವು ಡಬಲ್ ಕ್ರೋಷೆಯನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸೀರೆ ಪಲ್ಲು ಕಲರಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಪಲ್ಲು ಕಲರು ಆಪೋಸಿಟ್ ಕಲರ್ ಏನಿರುತ್ತೆ ಆ ಕಲರ್ನ ನಾವು ಬೇಸ್ ಲೈನ್ಗೆ ವರ್ಕ್ ಮಾಡ್ಕೋತೀವಿ, ಅಂದರೆ ಕ್ರೋಷೆ ಸ್ಟಾರ್ಟ್ ಮಾಡಬೇಕಾದ್ರೆ ಮಾಡ್ತೀವಿ ಅಲ್ವಾ, ಅಲ್ಲಿಗೆ ನಾವು ವರ್ಕ್ ಮಾಡ್ಕೋತೀವಿ. ನೆಕ್ಸ್ಟ್ ಲೇಯರ್ ಮಾಡ್ತೀವಿ ಅಂತ ಅಂದರೆ ಅದನ್ನು ನಾವು ಸೀರೆ ಪಲ್ಲು ಕಲರಲ್ಲಿ ವರ್ಕ್ ಮಾಡ್ತೀವಿ, ಆವಾಗ ನಮಗೆ ಪಲ್ಲುನಲ್ಲಿ ಡಿಸೈನು ಹೈಲೈಟ್ ಆಗುತ್ತೆ. ನಮಗೆ ಪಲ್ಲು ಕಲರಲ್ಲೇ ನಾವು ವರ್ಕ್ ಮಾಡ್ತೋ ಅಂತ ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ ಡಿಸೈನ್ ಏನು ಮಾಡಿದ್ದೀವಿ ಅನ್ನೋದನ್ನೇ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಪಲ್ಲುಗೆ ಕಾಂಟ್ರಾಸ್ಟಲ್ಲಿರೋ ಕಲರ್ನ ತಗೊಂಡು ನಾವು ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ಲೇಯರ್ನ ಅಂದರೆ ಬೇಸ್ ಲೈನ್ ಅಥವಾ ಏನಂತ ಹೇಳ್ತೀವಲ್ಲ ಆ ಲೇಯರ್ನ ನಾವು ವರ್ಕ್ ಮಾಡ್ಕೋಬೇಕು.
ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇಲ್ಲಿ ಯೂಸ್ ಮಾಡ್ತಾ ಇರೋ ರಿಂಗ್ ಬೀಡ್ ಇದೆಯಲ್ಲ, ಇದು ತುಂಬಾ ಡೆಲಿಕೇಟ್ ಬೀಡು. ಸೊ ಈ ರೀತಿ ನಾವು ಡಬಲ್ ಕ್ರೋಷೆ ಮಾಡ್ಕೋಬೇಕಾದ್ರೆ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಈ ಲೇಯರ್ನ ನೀವು ವರ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಲ್ವ, ಈ ಲೇಯರ್ನ ತುಂಬ ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೊತು ಅಂತ ಅಂದರೆ ನೆಕ್ಸ್ಟ್ ಲೇಯರ್ನ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಇವಾಗ ಇಲ್ಲಿ ಏನು ಗ್ರೀನ್ ಕಲರಲ್ಲಿ ಮಾಡ್ತಾ ಇದ್ದೀನಲ್ವ, ಇಲ್ಲಿ ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ರೆ ನಾವು ಬೀಡ್ನ ಮೇಲೆ ಬೀಡ್ ಕಟ್ಟಾಗ್ಬಿಡುತ್ತೆ ನೋಡಿ. ಇದು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ರೀಚ್ ಆಗುತ್ತೆ ಅಂತೇಳಿ. ಹಾಗೆ ಕೌಂಟ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗಲೂ ಅಷ್ಟೇ ಮೂರು ಡಬಲ್ ಕ್ರೋಷೆನ ಸ್ಕಿಪ್ ಮಾಡಿ ನಾಲ್ಕನೇ ಡಬಲ್ ಕ್ರೋಷೆ ಮೇಲುಗಡೆ ನಾವು ಆರ್ಚ್ನ ಎಂಡ್ ಮಾಡ್ಕೋಬೇಕು ನೋಡಿ. ಇದು ಆರ್ಚ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಇದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ, ನಾನು ಒಟ್ಟು ಇಲ್ಲಿ ಆರ್ಚ್ಗೆ 13 ಡಬಲ್ ಕ್ರೋಷೆಗಳನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಚೈನ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕೋತೀನಿ. 4 ಚೈನ್ ಹಾಕ್ಕೊಂಡು ಕೌಂಟ್ ಮಾಡ್ಕೊಳ್ಳಿ ಇಲ್ಲಿ 1, 2, 3, 4. 4 ಸ್ಕಿಪ್ ಮಾಡಿ 5 ಡಬಲ್ ಕ್ರೋಷೆ ಇದೆ ಅಲ್ವಾ, 5 ಡಬಲ್ ಕ್ರೋಷೆ ಮೇಲ್ಗಡೆ ಬರೋ ಚೈನ್ಗೆ ನಾನು ಲಾಕ್ ಮಾಡಿಕೊಂಡೆ 4 ಚೈನ್ನ ನೋಡಿ. ಇದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇವಾಗಲೇ ಇಲ್ಲಿಂದಾನೆ ನೆಕ್ಸ್ಟ್ ಬೀಡ್ ಇದೆ ಅಲ್ವಾ, ಈ ಬೀಡ್ನ ಒಳಗಡೆಗೆ ನಾವು ಆರ್ಚ್ನ ಮಾಡ್ಕೊಳ್ಳೋಣ. ಅಂದರೆ ಮೊದಲನೇ ಆರ್ಚ್ಗೆ ನಾವೇನು 13 ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, 13 ಡಬಲ್ ಕ್ರೋಷೆಟ್ಸ್ ಮಾಡಿದ್ವಿವಲ್ವ. ಸೊ ಇನ್ನು ಎಷ್ಟು ಆರ್ಚ್ಗಳು ಬರುತ್ತೆ ಸೀರೆ ಪೂರ್ತಿ, ಅಷ್ಟು ಆರ್ಚ್ಗಳಿಗೂ ಸಹ ನಾವು ಕೌಂಟಿಂಗ್ಸು ಅಷ್ಟೇ ಇಟ್ಕೋಬೇಕಾಗತ್ತೆ. ವೇರಿಯೇಷನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇವಾಗ ಡಬಲ್ ಕ್ರೋಷೆ. ಸೊ ಇನ್ ಕೇಸ್ ಬೀಡ್ನ ಮಿಡಲಲ್ಲಿ ಇರೋ ದಾರಕ್ಕೆ ನೀವು ನೀಡಲ್ನ ಟಚ್ ಮಾಡ್ತು ಅಂತ ಅಂದರೆ ಡಿಸೈನ್ ಸುಕ್ಕು ಬರುತ್ತೆ, ಹಾಗೆ ಬೀಡ್ ಕೂಡ ಬಂದ್ಬಿಡುತ್ತೆ ನಮಗೆ, ದಾರ ಕಟ್ಟಾಗತ್ತೆ ಅಲ್ಲಿ. ಸೊ ಆದಷ್ಟು ನಾವು ಯಾವುದೇ ಕಾರಣಕ್ಕೂ ಇಲ್ಲೇನು ಹಾಫ್ ಪೋರ್ಷನ್ ಇದೆಯಲ್ವ ಅಲ್ಲಷ್ಟೇ ವರ್ಕ್ ಮಾಡ್ಕೋಬೇಕು. ಈ ಕಡೆಗೆ ನಾವು ನೀಡಲ್ನ ಟಚ್ ಮಾಡಬಾರ್ದು. ಈ ರೀತಿ ಟಚ್ ಮಾಡ್ತು ಅಂತ ಅಂದರೆ ಡಿಸೈನ್ ಹಾಳಾಗ್ಬಿಡುತ್ತೆ. ಮತ್ತು ಇವಾಗ ಡಬಲ್ ಕ್ರೋಷೆ. ಸೊ ಫ್ರೆಂಡ್ಸ್, ಇವಾಗ ಏನು ಅಂತ ಅಂದರೆ ಇಲ್ಲೇನು ರಿಂಗ್ ಬೀಡ್ನ ಯೂಸ್ ಮಾಡಿದ್ದೀನಲ್ವಾ, ನಾನಿಲ್ಲಿ ಗೋಲ್ಡ್ ಕಲರ್ ರಿಂಗ್ ಬೀಡ್ನ ಯೂಸ್ ಮಾಡಿರೋದು. ಇವಾಗ ಕಾಪರ್ ಶೇಡಲ್ಲಿ ಬಂದಿದೆ, ಹಾಗೆ ಬ್ರೈಟ್ ಗೋಲ್ಡಲ್ಲಿ ಬಂದಿದೆ, ಮತ್ತು ಸಿಲ್ವರ್ ಕಲರಲ್ಲಿ ಬಂದಿದೆ. ಸೀರೆನಲ್ಲಿ ಏನಾದರೂ ಕಲರ್ಸು ಚೇಂಜಸ್ ಇತ್ತು ಅಂದರೆ ಸೀರೆನಲ್ಲಿ ಏನಾದರೂ ಸಿಲ್ವರ್ ಜರಿ ಬಂದಿರುತ್ತೆ, ಇಲ್ಲಾಂದರೆ ಕಾಪರ್ ಜರಿ ಬಂದಿರುತ್ತೆ, ಇಲ್ಲಾಂದರೆ ಫುಲ್ಲು ಗೋಲ್ಡ್ ಕಲರಲ್ಲಿ ಜಾಸ್ತಿ ಬಂದಿರುತ್ತೆ. ಸೊ ಅವಾಗ ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ರಿಂಗ್ ಬೀಡ್ನ ಕಲ್ಲರ್ನ ನೀವು ಚೇಂಜ್ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಆವಾಗ ಸೀರೆ ಕಲ್ಲರ್ ಏನಿದೆ ಅದಕ್ಕೆ ಬೀಡು ನಾವು ಮ್ಯಾಚ್ ಮಾಡ್ದಂಗೆ ಆಗುತ್ತೆ. ಮೊದಲಂದರೆ ನಮಗೆ ಆ ಥರ ಆಪ್ಷನ್ಸ್ ಇರಲಿಲ್ಲ. ಸೊ ಇವಾಗ ಏನಾಗ್ತಿದೆ ಅಂತಂದರೆ ಮಾರ್ಕೆಟಲ್ಲಿ ಸಿಲ್ವರ್ ಕಲರು, ಕಾಪರು, ಹಾಗೆ ಬ್ರೈಟ್ ಗೋಲ್ಡು, ಈ ಕಲರ್ಸಲ್ಲೆಲ್ಲ ಬೀಡ್ಸು ಅವೈಲೇಬಲ್ ಇದೆ. ಸೊ ಸೀರೆಗೆ ಮ್ಯಾಚ್ ಆಗೋ ರೀತಿ ಬೀಡ್ನ ತಗೊಂಡು ಕಲ್ಲರು ಆ ಕಲ್ಲರ್ ಮೇಲೆ ವರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ ಕಂಪ್ಲೀಟಾಗಿ ನಾನು ಹಾಫ್ ಪೋರ್ಷನ್ನ ಫಿಲ್ ಮಾಡ್ಕೋತೀನಿ. ಅಂದರೆ ಫಸ್ಟು ಆರ್ಚ್ಗೆ ನಾವೇನು 13 ಡಬಲ್ ಕ್ರೋಷೆ ಹಾಕಿದ್ವಿ ಅಲ್ವಾ, ಸೊ ಈ ಆರ್ಚ್ಗೂ ಕೂಡ 13 ಡಬಲ್ ಕ್ರೋಷೆನ ಹಾಕೋತೀನಿ. ಕೌಂಟಿಂಗ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನೋಡಿ. ಪ್ರತಿಯೊಂದು ಆರ್ಚಲ್ಲೂ ನಾನು ಕೌಂಟ್ ಮಾಡಿ ವರ್ಕ್ ಮಾಡ್ಕೋತೀನಿ. ಇನ್ ಕೇಸ್ ಮಿಸ್ ಆಯಿತು ಅಂತ ಅಂದರೆ ಡಿಸೈನು ವೇರಿಯೇಷನ್ ಆಗುತ್ತೆ, ಒಂದು ಆರ್ಚು ಚಿಕ್ಕದು, ಒಂದು ಆರ್ಚು ದೊಡ್ಡದು, ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಕೌಂಟಿಂಗ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನೋಡಿ. ಇವಾಗ ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡಾದರೂ ಲಾಕ್ ಮಾಡಿ, ಇಲ್ಲ ಅಂದರೆ 4 ಡಬಲ್ ಕ್ರೋಷೆ ಮೇಲ್ಗಡೆ ಬರೋ ಚೈನ್ಗೆ ಕೂಡ ನೀವು ಲಾಕ್ ಮಾಡ್ಕೋಬೋದು ನೋಡಿ. ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ, ಮತ್ತು ಇವಾಗ ನಾನು 4 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲೇನು 3 ಚೈನ್ದು ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಮತ್ತು 4 ಚೈನ್ ಹಾಕ್ಕೊಳ್ಳಿ, 2, 3, 2, 3, 4. 4 ಚೈನ್ ಹಾಕ್ಕೊಂಡು ನೋಡಿ, ಇವಾಗ ಇಲ್ಲಿ 5 ಡಬಲ್ ಕ್ರೋಷೆನ ಸ್ಕಿಪ್ ಮಾಡಿ 6 ಡಬಲ್ ಕ್ರೋಷೆ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ. ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಆರ್ಚ್ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಇದೇ ರೀತಿ ನಾವು ಸೀರೆ ಪೂರ್ತಿ ವರ್ಕ್ ಮಾಡ್ತಾ ಹೋಗಬೇಕು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ನೋಡ್ಕೊಳ್ಳೋಣ.
ನೋಡಿ ಸೀರೆ ಪೂರ್ತಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಆರ್ಚ್ಗಳು ಅಷ್ಟೇ, ಕೌಂಟಿಂಗ್ಸ್ನ ಎಲ್ಲೇ ನಾನು ಎಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಾನು ಮಿಸ್ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ನೀಟಾಗಿ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸೀರೆ ಬೇಸಲ್ಲಿ ಯಾವ ಕಲರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ವ, ಅದೇ ಕಲರ್ ದಾರನ ಮೂರನೇ ಲೇಯರ್ಗೂ ಕೂಡ ನಾನು ಹಾಕೋತಾ ಇದ್ದೀನಿ. ನೋಡಿ ಎಲ್ಲದ ಲಾಕ್ ಮಾಡ್ತೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವೇನು ಗ್ರೀನ್ ಕಲರಲ್ಲಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ನೋಡಿ ಇಲ್ಲಿ ಗ್ರೀನ್ ಕಲರ್ ಲಾಕ್ ಮಾಡಿದ್ವಿ ಅಲ್ವಾ, ಇದೇ ಪಾಯಿಂಟ್ಗೆನೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳಿ. ನೀಟಾಗಿ ಲಾಕ್ ಮಾಡಿಕೊಂಡು ಇವಾಗ ಇಲ್ಲೇನು ನಾವು ಫೋರ್ ಚೈನ್ ಹಾಕಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಷೆನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಇವಾಗ ನಾನು ಸೂಜಿ ಮೇಲೆ ಒಂದ್ಸತಿ ದಾರ ತಗೋತೀನಿ. ನೋಡಿ ಇಲ್ಲಿ ಮೊದಲನೇ ಡಬಲ್ ಕ್ರೋಷೆ ಮೇಲೆ ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಈ ಚೈನ್ಗೆ ನೀಡಲ್ನ ಹಾಕಿ ದಾರ ತೆಗೆದ್ರೆ ಮೂರು ಲೂಪ್ ಆಗುತ್ತೆ. ಇವಾಗ ದಾರ ತೆಗೆದು ಮೂರು ಲೂಪಿಂದ ನಾನು ಹೊರಗಡೆ ಬರ್ತೀನಿ, ಅಂದರೆ ಹಾಫ್ ಡಬಲ್ ಕ್ರೋಷೆ ಮಾಡಿಕೊಂಡೆ. ಇವಾಗ ಟೂ ಚೈನ್ ಹಾಕ್ಕೊಳ್ಳಿ. ಇವಾಗ ಇಲ್ಲೇನು ಹಾಫ್ ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಈ ಹಾಫ್ ಡಬಲ್ ಕ್ರೋಷೆ ಒಳಗಡೆಗೆ ನೀಡಲ್ನ ಹಾಕಿ ಟೂ ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಚೈನ್ ಇದೆ ಅಲ್ವಾ, ಇಲ್ಲಿಗೆ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ ಮೂರು ಲೂಪ್ ಆಗುತ್ತೆ. ಇವಾಗ ದಾರ ತಗೊಂಡು ಮೂರು ಲೂಪಿಂದ ಈ ರೀತಿ ನಾವು ಹೊರಗಡೆಗೆ ಬರಬೇಕು, ಅಂದರೆ ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಎರಡು ಚೈನ್ ಹಾಕ್ಕೊಳ್ಳಿ. ನಾವೇನು ಹಾಫ್ ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಅದ್ರ ಒಳಗಡೆನೆ ಎರಡು ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಬರೋ ಚೈನ್ಗೆ ನಾವು ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೇಕು. ನೋಡಿ ಹಾಫ್ ಡಬಲ್ ಕ್ರೋಷೆ ವರ್ಕ್ ಮಾಡಿಕೊಂಡು ಇವಾಗ ನಾವು ಟೂ ಚೈನ್ ಹಾಕ್ಕೊಂಡು ನಾವೇನು ಹಾಫ್ ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಅದೇ ಹಾಫ್ ಡಬಲ್ ಕ್ರೋಷೆಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇದು ಹಾಫ್ ಡಬಲ್ ಕ್ರೋಷೆ ಇದೆ ಅಲ್ವಾ, ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ನಾವು. ಮತ್ತೆ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಬರೋ ಚೈನ್ಗೆ ನಾವು ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಬೇಕು ಅಂದರೆ ನೀವು ಪೂರ್ತಿ ಡಬಲ್ ಕ್ರೋಷೆ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಸೊ ನನಗೆ ಫುಲ್ಲು ಡಬಲ್ ಕ್ರೋಷೆ ಇಲ್ಲಿ ಮಾಡೋದು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಹಾಫ್ ಡಬಲ್ ಕ್ರೋಷೆ ವರ್ಕ್ ಮಾಡ್ಕೋತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಷೆ ಆದಮೇಲೆ ಟೂ ಚೈನ್ ಹಾಕಿ ನಾವೇನು ಹಾಫ್ ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವ, ಅದ್ರ ಒಳಗಡೆಗೆ ಲಾಕ್ ಮಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಇವಾಗ ಸೊ ಇಲ್ಲೇನಾಗುತ್ತೆ ಅಂತ ಅಂದರೆ, ಇಲ್ಲೇ ನಾನು ರೆಡ್ ಕಲರಲ್ಲಿ ಮಾಡ್ತಾ ಇದ್ದೀನಿ ಅಲ್ವಾ, ಇನ್ ಕೇಸ್ ಸೀರೆಯಲ್ಲಿ ಎಕ್ಸ್ಟ್ರಾ ಕಲರ್ ಇತ್ತು ಅಂದರೆ ಆ ಎಕ್ಸ್ಟ್ರಾ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು. ಆವಾಗ ಮೂರು ಲೇಯರು ಮೂರು ಕಲರಲ್ಲಿ ನಮಗೆ ಬರುತ್ತೆ. ಸೊ ಇಲ್ಲೇನಾಯಿತು ಅಂತ ಅಂದರೆ, ನನಗೆ ಮೂರು ಕಲರ್ ಇರಲಿಲ್ಲ, ಎರಡು ಕಲರ್ ಹೈಲೈಟ್ ಆಗ್ತಿತ್ತು. ಗೋಲ್ಡ್ ಕಲರ್ ಏನಿದೆ ಅಲ್ವಾ ತುಂಬ ಲೈಟ್ ಆಗಿತ್ತು ಸೀರೆಯಲ್ಲಿ. ಸೊ ಹಾಗಾಗಿ ಗೋಲ್ಡ್ ಕಲರ್ ಬೀಡ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಗೋಲ್ಡ್ ಕಲರ್ ಅಂತಲೇ ಕನ್ಸಿಡರ್ ಮಾಡ್ಕೋತೀನಿ. ನೋಡಿ ಇದು ಈ ರೀತಿ ಬರುತ್ತೆ, ಪಿಕೋಟ್ ಸ್ಟಿಚ್ ಹಾಫ್ ಡಬಲ್ ಕ್ರೋಷೆ ಮಾಡಿ. ಸೊ ಇದನ್ನು ಆರ್ಚ್ ಪೂರ್ತಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ವರ್ಕ್ ಮಾಡಿಕೊಂಡು ಈ ರೀತಿ ನೋಡ್ಕೊಳ್ಳಿ, ಇಲ್ಲಿ ಫೋರ್ ಚೈನ್ನ ಗ್ಯಾಪ್ನ ಒಳಗಡೆಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂಥೇಳಿ, ಒಂಥರ ಫೆದರ್ ಥರ ಕಾಣಿಸುತ್ತೆ ಇದು ನಮಗೆ. ಮತ್ತು ಇವಾಗ ನಾಲ್ಕು ಇಲ್ಲಾಂದರೆ ಐದು ಚೈನ್ಗಳನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಫೋರ್ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಮೊದಲನೇ ಡಬಲ್ ಕ್ರೋಷೆ ಇದೆಲ್ವ, ಇದ್ರ ಮೇಲೆ ನಾವು ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಷೆ ವರ್ಕ್ ಮಾಡಿಕೊಂಡು ಟೂ ಚೈನ್ ಹಾಕಿ ಅದೇ ಹಾಫ್ ಡಬಲ್ ಕ್ರೋಷೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಮೊದಲನೇ ಆರ್ಚ್ ಯಾವ ರೀತಿ ನಾವು ವರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಈ ಆರ್ಚ್ನ ಕೂಡ ನಾವು ವರ್ಕ್ ಮಾಡ್ಕೋಬೇಕು. ಗಮನ ಇಟ್ಕೊಳ್ಳಿ, ಹಾಫ್ ಡಬಲ್ ಕ್ರೋಷೆಗಳನ್ನೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಫುಲ್ ಡಬಲ್ ಕ್ರೋಷೆನ ಮಾಡ್ಕೋಬೇಡಿ ಇವತ್ತಿನ ಡಿಸೈನ್ಗೆ. ಇನ್ ಕೇಸ್ ನಿಮಗೆ ಹಾಫ್ ಬೇಡ ಫುಲ್ ಮಾಡ್ತೀನಿ ಅಂತ ಅಂದರೆ, ಸ್ಟಾರ್ಟಿಂಗಿಂದನೇ ನೀವು ಫುಲ್ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ಪ್ರತಿಯೊಂದು ಆರ್ಚ್ನ ಮೇಲೆ ಪಿಕಾಟ್ ಸ್ಟಿಚ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂದರೆ ಹಾಫ್ ಡಬಲ್ ಕ್ರೋಷೆ ಹಾಕ್ಕೊಂಡಾದಮೇಲೆ ಟೂ ಚೈನ್ ಹಾಕಿ ಲಾಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿಗೆ ನೀವು ಡಿಸೈನ್ನ ರಿಕ್ವೆಸ್ಟ್ ಮಾಡ್ಕೋಬೋದು. ಜೊತೆಗೆ ಸ್ಯಾರಿ ಕುಚ್ಚು ಕ್ಲಾಸಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ.
ಕಾಲ್ ಮಾಡಿ ಮಾತಾಡ್ಬೋದು. ಸೊ ನೋಡಿ, ಇದು ಈ ಆರ್ಚ್ಸು ಅಂದರೆ ಕಂಪ್ಲೀಟ್ ಸೀರೆಯಲ್ಲಿ ಎಷ್ಟು ಆರ್ಚ್ಗಳಿದ್ವೋ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದೇ ಥರ ಮಾಡಿಕೊಂಡು ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಂತ ಹೇಳಿ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು ಗ್ರೀನ್ ಕಲರ್ ದಾರನಷ್ಟೇ ಬಳಸ್ಕೊಂಡಿದ್ದೀನಿ. ಇನ್ನು ಬೇಕು ಅಂತ ಅಂದರೆ ನೀವು ಒಂದು ಗ್ರೀನು ಒಂದು ರೆಡ್ಡಲ್ಲಿ ಕೂಡ ಕುಚ್ಚುಗಳನ್ನ ಹಾಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೋತೀನಿ. ಇಷ್ಟ ಆದರೆ ಒಂದ್ಸತಿ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 950 to 1000 ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಕಡಿಮೆ ಚಾರ್ಜ್ ಮಾಡೋದಕ್ಕೆ ಹೋಗ್ಬಿಡಿ, ಒಳ್ಳೆ ಲುಕ್ ಕೊಡುತ್ತೆ, ಹಾಗೆ ಟೈಮ್ ಕೂಡ ತಗೊಳುತ್ತೆ ಸ್ವಲ್ಪ ಡಿಸೈನ್ ಇದು. ಯಾರಾದರೂ ಬೀಡು ಕಡಿಮೆ ಯೂಸ್ ಮಾಡಿಕೊಂಡು ವರ್ಕ್ನ ಇಷ್ಟಪಡೋರಿಗೆ ಈ ಡಿಸೈನನ್ನು ನೀವು ಪ್ರಿಫರ್ ಮಾಡ್ಬೋದು. ಹಾಗೆಯೇ ಇಲ್ಲಿ ತುಂಬ ಪ್ಲೈನ್ ಆಯಿತು, ಇನ್ನೇನಾದ್ರು ಡೆಕೋರೇಟ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಗ್ರೀನ್ ಕಲರ್ ಲೇಯರ್ ಮೇಲೆ ನೀವು ಒಂದು ಬಾಲ್ ಚೈನ್ ಹಾಗೆ ಒಂದು ಸ್ಟೋನ್ ಚೈನ್ ಅಂಟಿಸ್ಕೊಂಡು ಬೇಕಾದರೆ ನೀವು ಡಿಸೈನ್ನ ಡೆಕೋರೇಟ್ ಮಾಡ್ಕೋಬೋದು. ಸೊ ಡಿಸೈನ್ನ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕಿಂತ ಹೀಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇಷ್ಟೇ. ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.